ಯಾವನ್ ಸರ್ ಮುಚ್ಚ ವೆಂಕಟ್? ಯಾರ ಅವನು ಮುಚ್ಚ ವೆಂಕಟ್? ಹುಚ್ಚ ವೆಂಕಟ್ ಯಾವನ್ ಅಂತಾನೆ ನನ್ಗೆ ಗೊತ್ತಿಲ್ಲ. ಸರ್, ಟಿ ಎ ಪ್ರಕಾಶ್ನ ಈಗ ಯಾರೇ ಅಪ್ರೋಚ್ ಮಾಡಿದ್ರು ಇದೇ ಪ್ರಶ್ನೆನೇ ಬರುತ್ತೆ. ಪ್ರಿಯಾ ಪ್ರಕಾಶ್ನ ನಾವು ಅಪ್ರೋಚ್ ಮಾಡಿದ ನಿಜಾನೇ. ನಾವು ಜನವರಿಯಲ್ಲಿ ನನ್ನ ಸಿನಿಮಾಗೆ ಇಬ್ಬರು ಹೀರೋಯಿನ್, ಫೆಬ್ರವರಿಯಲ್ಲಿ ಒಂದು ವಿಡಿಯೋ ನೋಡಿದೆ, ಹೇಗಾದ್ರೂ ಮಾಡಿ ಈ ಹುಡುಗಿಗೆ ಅಪ್ರೋಚ್ ಮಾಡಲೇಬೇಕು ಅಂತ ಹೇಳಿ ಕೊಚ್ಚಲ್ಲಿ ಇರೋ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡ್ದೆ. ಆಮೇಲೆ ನನ್ನ ಹತ್ರ ಇರೋ ಫೋಟೋ ಶೂಟ್ ಆಗಿದ್ದು ಅದೆಲ್ಲ ಮತ್ತೆ ಚೇಂಜ್ ಬಂದು ಎಲ್ಲನೂ ತೋರಿಸಿ, ನೋಡಿ ಈ ಥರ ಯೋಗಿ ಲವ್ಸ್ ಪ್ರಿಯಾ ಅಂತ. ಸೊ ಈ ಥರ ನಾವು ಮಾಡ್ತಿದ್ದೀವಿ, ಪ್ಲ್ಯಾನ್ ಮಾಡ್ತಿದ್ವಿ. ಸರಿ ಓಕೆ, ಪ್ರಿಯಾ ಪ್ರಕಾಶ್ ಇನ್ನೇನು ಬರ್ತಾ ಇದ್ದಾರೆ, ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಅರ್ಧ ದಿನ ನಮ್ಮನ್ನು ಕಾಯಿಸಿದ್ರು. ಬಂದರೆ ಅವ್ರು ಪ್ರಿಯಾ ಪ್ರಕಾಶ್ನ ಮಾತಾಡೋಕೆ ಬಿಡ್ತಿಲ್ಲ. ಅವರು ಒಂದು 20 ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ, ನೀವು ಯಾರು ಏನು ಏನು ಇನ್ನೂ ಕೇಳ್ತಾನೆ ಇದೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಆಗ್ತಾ ಇರೋದು, ನಾವು ಮೀಟ್ ಮಾಡೋದು ಬಿಡೋದೇ ಇಲ್ಲ ಅಂತ. ನಾವು ಹೋಗೋದೇ ಇಲ್ಲ. ಸೊ ನೆಕ್ಸ್ಟ್ ಫೈನಲಿ ಪ್ರಿಯಾ ಪ್ರಕಾಶ್ನ ಕರೆಸಿದ್ರು. ಪ್ರಿಯಾ ಪ್ರಕಾಶ್ಗೆಲ್ಲ ತೋರಿಸ್ತಾ ಇತರ ಈ ಥರ ನಾವೆಲ್ಲ ಮಾಡ್ತಾ ಇದ್ದೀವಿ, ಪ್ಲ್ಯಾನ್ ನಡೀತಿದೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ದಯವಿಟ್ಟು ಬನ್ನಿ ಮಾಡಿ. ಪ್ರಿಯಾ ಪ್ರಕಾಶ್ ಮಾತಾಡೋಕೆ ರೆಡಿ ಇದ್ರು ಟೀಮ್ ಹೋಗಿ ಬಿಡ್ತಿಲ್ಲ ನಮ್ಮನ್ನ ಮಾತಾಡೋದಕ್ಕೆ. ಇಲ್ಲ ಇಲ್ಲ ಸಾಕು, ಓಕೆ ಓಕೆ ನೆಕ್ಸ್ಟ್ ನೋಡೋಣ ಅಂತ ಇದ್ಮ. ಸೊ ಪ್ರಿಯಾ ಪ್ರಕಾಶ್ ನಾವೇನೇನು ನಾವೇನು ಫೋಟೋಶೂಟ್ ನಡೀತೀವಿ ಎಲ್ಲ ತೋರಿಸ್ಕೊಂಡು ಓಕೆ ಪ್ರಿಯಾ ಪ್ರಕಾಶ್ ನೆಕ್ಸ್ಟ್ ವೀಕ್ ಬನ್ನಿ ಅಂದರು. ಸರಿ, ನಮ್ಮ ಟೀಮ್ ಎಲ್ಲ ಹೊರಟು ಬಂದ್ಬಿಟ್ವಿ. ಅದಾದ್ಮೇಲೆ ಅವ್ರು ಫೋನೇ ತೆಗಿಲಿಲ್ಲ. ಸಿನಿಮಾ ಮಾಡೋದೇ ಒಂದು ಎಲ್ರಿಗೂ ಒಂದು ಪಬ್ಲಿಸಿಟಿ, ನೇಮು ಫೇಮು ಬರಲಿ ಅಂತ. ನಾವು ಅಪ್ರೋಚ್ ಮಾಡಿದ್ ನಿಜ, ನಾವು ಅವಳಿಗೆ ಹೋಗಿ ನಾವು ಕಾನ್ಸೆಪ್ಟ್ ಹೇಳಿದ್ದು ನಿಜ. ಬಟ್ ಆದ್ರೂ ಏನಂದ್ರೆ ಅವ್ ನಾವು ಬಲವಂತ ಕರ್ಕೊಂಬರಕ್ಕಾಗಲ್ಲ. ಪ್ರಿಯಾ ಪ್ರಕಾಶ್ನ ಕೈ ಹಿಡ್ದು ಹೇಳ್ಕೊಂಬಂದು ನನ್ನ ಸಿನಿಮಾದಲ್ಲಿ ನಾನು ಮಾಡ್ಸೋಕ್ಕಾಗಲ್ಲ, ಒಬ್ಬದೇ ಇರೋದು ಯಾರು ಏನು ಮಾಡೋಕ್ಕಾಗಲ್ಲ. ಸೊ ನಾವು ನಿಜವಾಗ್ಲೂ ಕಡಾಕಂಡಿರೋದು ಪ್ರಿಯಾ ಪ್ರಕಾಶ್ನ ಅಪ್ರೋಚ್ ಮಾಡಿದ್ದು ನಿಜ. ಆದರೆ ಈಗ ಡೇಟ್ಸ್ ಇಲ್ಲ. ಯಾವನ್ ಸರ್ ಮುಚ್ಚ ವೆಂಕಟ್? ಯಾರ ಅವ್ನು ಮುಚ್ಚ ವೆಂಕಟ್? ಹುಚ್ಚ ವೆಂಕಟ್ ಯಾವನ್ ಅಂತಾನೆ ನನ್ಗೆ ಗೊತ್ತಿಲ್ಲ. ಅವನೇನೋ ಯಾರನ್ನೋ ಮದುವೆ ಆಗ್ತೀನಿ ಅಂತ ಯಾವ ಪಬ್ಲಿಸಿಟಿ ತಗೊಂಡ್ರೆ ಅಲ್ಲ, ನಾ ಅದಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇಲ್ವ ಸರ್? ಅವನೇನು ಹುಚ್ಚುಚ್ಚಿನ ಥರ ಮಾತಾಡ್ತಾನೆ, ಹುಚ್ಚುಚ್ಚಿನ ಥರ ಆಡ್ತಾನೆ ಅಂತ ನಾವು ಹಾಗೆ ಆಡೋಕ್ಕಾಗಲ್ಲ. ಅವನಿಗೂ ನಮಗೂ ತುಂಬ ವ್ಯತ್ಯಾಸ ಇದೆ. ಅವನು ಯಾರು ಅಂತಾನೆ ಗೊತ್ತಿಲ್ಲ. ಬಿಗ್ ಬಾಸ್ ಹೋಗೋದು ನನಗೆ ಇದುವರೆಗೂ ಅದೇ ಯಾವುದೇ ರೀತಿ ಕಾಲ್ ಬಂದಿಲ್ಲ, ಯಾವುದೇ ರೀತಿ ಒಂದು ಇದು ಬಂದಿಲ್ಲ. ಖಂಡಿತ ಅವಕಾಶ ಸಿಗಿದ್ರೆ ಖಂಡಿತ ಹೋಗ್ತೀನಿ. ಬಿಗ್ ಬಾಸ್ ಅಂದರೆ ಹುಚ್ಚಾಟ ಅಂತ ಎಲ್ಲರೂ, ಅದು ಹೆಂಗಾಗ್ಬಿಟ್ಟಿದೆ ಈಗ ಅಂದರೆ ಬಿಗ್ ಬಾಸ್ ಹೋಗಿರೋರೆಲ್ಲ ಏನೋ ಒಂದು ಪೆಗ್ಲವರಿಗಿರೋರು, ಅದು ಆ ಥರ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಖಂಡಿತ ಇಲ್ಲ ಆ ಥರ. ಬಿಗ್ ಬಾಸ್ ಹೋಗೋದು ಏನಂದರೆ ಒಂದು ಒಬ್ಬ ವ್ಯಕ್ತಿಗೆ ಒಂದು ಫೇಸ್ ವ್ಯಾಲ್ಯೂ ಬರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಪ್ರಥಮ್ ಅವರು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಜನಗಳಿಗೆ. ಬಿಗ್ ಬಾಸ್ ಹೊರಗಡೆಯಿಂದ ಬಂದು ಒಬ್ಬ ಸೆಲೆಬ್ರಿಟಿಯಾಗಿ ಆಚೆ ಬಂದರು. ಸೊ ಆ ಒಂದು ಫೇಸ್ ವ್ಯಾಲ್ಯೂ ಸಿಗುತ್ತೆ ಬಿಗ್ ಬಾಸ್ ಅಲ್ಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಗೆದ್ರೆ 50,000 ಸಿಗುತ್ತೆ. ಸರ್ ನೋಡಿ, ನಾನೀಗ ತಮಿಳರು ಅವ್ರ ಪರ ನಾನು ಅವರು ವಿರೋಧವಾಗಿ ಮಾತಾಡಿಲ್ಲ. ನಾನೊಬ್ಬ ಆರ್ಟಿಸ್ಟು, ನನಗೆ ಇಲ್ಲಿಂದ ಕರೆದು ಅವಕಾಶ ಕೊಟ್ಟಿದ್ದಾರೆ. ನಾನೊಬ್ಬ ಆರ್ಟಿಸ್ಟ್ ಅಂತ ಗೊತ್ತಿರೋ ನನ್ನ ಹತ್ರ ಕಾವೇರಿ ವಿಚಾರ ಯಾಕೆ ತೆಗೆದ್ರು ಅವರು? ಫ್ಯಾಕ್ಟ್ ಹೇಳಿದೆ, ನಾನೊಬ್ಬ ಕನ್ನಡಿಗ. ಕಾವೇರಿ ನಮ್ಮ ಹತ್ರನೇ ನೀರಿಲ್ಲ ಕೊಡೋದಕ್ಕೆ, ನಿಮ್ಗೆ ಕೊಡೋದು. ಈಗ ಮಳೆ ಬೀಳ್ತಿದೆ, ಈಗೆಲ್ಲ ಕಾವೇರಿ ಡ್ಯಾಮ್ ಫುಲ್ ಇದೆ, ಎಲ್ಲ ಕಡೆನೂ ನೀರಿದೆ, ಈಗ ಅವ್ರಿಗೆ ಬಿಡ್ಬೇಕಲ್ಲ. ಸೊ ನಮ್ಮ ಹತ್ರ ಇದ್ದಾಗ ನಾವು ಕೊಡ್ತೀವಿ ಅಂತ ಅವ್ರಿಗೂ ಗೊತ್ತದು. ಅಲ್ಲಿರೋರಿಗೆ ರಜನಿ ಸೂಪರ್ ಸ್ಟಾರ್ ಆಗಿರ್ಬೋದು, ಬಟ್ ನಮಗೆ ಅಣ್ಣವರೇ ಸೂಪರ್ ಸ್ಟಾರ್. ರಜನಿ ಇವತ್ತಿಗೂ ಅಣ್ಣವರ ಅಭಿಮಾನಿನೇ. ಯಾವ ನೋಡಿ, ನೀವು ಹಳೆ ವಿಡಿಯೋದಲ್ಲಿ ಎಲ್ಲರೂ ನೋಡಿ, ಅಣ್ಣವ್ರಿಗೆ ಕಾಲ್ ಬಿದ್ದು ರಜನಿ ಸರು ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಂಡೋಗಿ ಎಷ್ಟೋ ವಿಡಿಯೋದಲ್ಲಿ ಇದೆ. ಯೋಗಿ ಅಂದ್ರೆ ನಾನೇ ಸರ್. ಇನ್ನೇ ಬ್ಯಾಕ್ ಗ್ರೌಂಡ್ ಅಂತ ಏನೂ ಇಲ್ಲ. ಅವಕಾಶ ಇಲ್ಲಿ ಕೇಳೋದಕ್ಕೆ ಯಾರು ಅವಕಾಶ ಕೊಡ್ತಾ ಇಲ್ಲ ಯಾಕೆ ಕೊಡ್ಬೇಕು ನನ್ಗೆ ಅವಕಾಶ? ಇಲ್ಲಿ ಯಾರು ಬೆಳೆಸಲ್ಲ, ಯಾರು ಇಲ್ಲಿ ಕರೆದು ಅವಕಾಶ ಕೊಡಲ್ಲ. ಯಾಕಂದ್ರೆ ನಾನೇನು ಅವ್ರ ಅತ್ತೆ ಮಗ ಅಲ್ಲ, ಇಲ್ಲ ಅವ್ರ ಕಷ್ಟದಲ್ಲಿ ನಾನೇನು ಆಗಿಲ್ಲ. ಎಲ್ಲ ಅವ್ರ ಜೀವನ ಅವ್ರವ್ರದೇ. ಇಲ್ಲಿ ನನ್ನನ್ನು ನಾನು ಬೆಳೆಸ್ಕೊಬೇಕು. ನನ್ನ ಎಲ್ಲ ಪ್ರತಿಯೊಬ್ಬ ಕಷ್ಟ, ಈ ಇಂಡಸ್ಟ್ರಿಗೆ ಕನಸುಗಳನ್ನ ಕಟ್ಕೊಂಡು ಪ್ರತಿಯೊಬ್ಬರಿಗೂ ನಾ ಹೇಳ್ತಾ ಇದ್ದೀವಿ, ಅವ್ರದೇ ಆದಂಥ ಒಂದು ಜೀವನ ಇದೆ. ದಯವಿಟ್ಟು ಇನ್ನೊಬ್ಬರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾರೋ ಏನೋ ಬೆಳೆಸ್ತಾರಂತ ಖಂಡಿತ ಇಲ್ಲಿ ಯಾರಿಗೂ ಬೆಳೆಸ. ನಮ್ಮ ನಿಮಗೆ ಗೊತ್ತು, ಈಗ ನಿಮ್ಮ ಸಿನಿ ಬಸ್ಸಲ್ಲೇ
ನಾನೊಂದು ಇಂಟರ್ವ್ಯೂ ನೋಡಿದೆ ನಮ್ಮ ನೀನಾಸಂ ಸತೀಶ್ ಅವ್ರದ್ದು. ಅವ್ರೊಂದು ಮಾತು ಹೇಳಿದ್ರು, ಇಲ್ಲಿ ಯಾರನ್ನು ಬೆಳ್ಸೋಕ್ಕಾಗಲ್ಲ, ಯಾರನ್ನೂ ತುಳಿಯೋಕ್ಕಾಗಲ್ಲ. ಅದು ನಿಜ, ಇಲ್ಲಿ ಯಾರನ್ನೂ ಬೆಳ್ಸೋಕ್ಕಾಗಲ್ಲ, ಯಾರನ್ನೂ ತುಳಿಯೋಕ್ಕಾಗಲ್ಲ. ಅವ್ರವ್ರ ಜೀವನ ಅವ್ರವ್ರದೇ, ಅವ್ರವರೇ ನೋಡ್ಕೊಬೇಕಿಲ್ಲಿ. ಸೊ ನಾವು ಯಾರನ್ನೂ ಬ್ಲೇಮ್ ಮಾಡಬಾರ್ದು ಇಲ್ಲಿ.